ಇನ್ನು ಮುಂದಿನ ಸುದ್ದಿಯನ್ನು ನೋಡೋಣ. ಜಗದೀಶ್ ಶೆಟ್ಟರ್ ಅವರ ಸಹೋದರ ಪ್ರದೀಪ್ ಶೆಟ್ಟರ್ ಬಿಜೆಪಿ MLC ಆಗಿದ್ದುಕೊಂಡು ಬಿಜೆಪಿ ವಿರುದ್ಧವಾಗಿ ಹುಡುಗಿದ್ರು, ಅದಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಪ್ರದೀಪ್ ಶೆಟ್ಟರ್ ನಡೆ ಇದೀಗ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೇಳಲು ಕಾರಣವಾಗ್ತಿದೆ. ಭಾರತೀಯ ಜನತಾ ಪಾರ್ಟಿ ಎಂದಿಗೂ ಕೂಡ ಯಾವುದೇ ರಾಜಕೀಯ ಜಾತಿಯನ್ನು, ಯಾವುದೇ ಜಾತಿಯನ್ನು ಕಡೆಗಣಿಸಿಲ್ಲ ಎಂದು, ಎಂದೂ ಇಲ್ಲದ ಜಾತಿ ಪ್ರೇಮ ಎಂದು ಉಕ್ಕಿ ಹರಿತಾ ಇದೆ. ಇದನ್ನು ನೋಡಿದ್ರೆ ನನಗೆ ನಿಜಕ್ಕೂ ಮುಜುಗರ ಉಂಟಾಗ್ತಿದೆ ಎಂದು ಶಾಸಕ ಮಹೇಶ್ ಟೆಂಕಿನಕಾಯಿ ಅವರು ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಹೇಶ್ ಟೆಂಕಿನಕಾಯಿ, ಲಿಂಗಾಯತರಿಗೆ ಮಾತ್ರವಲ್ಲದೆ ಯಾವುದೇ ಜಾತಿ ಜನಾಂಗದವರನ್ನು ಬಿಜೆಪಿ ಕಡೆಗಣನೆ ಮಾಡಿಲ್ಲ, ಅಲ್ಲದೆ ಲಿಂಗಾಯತರನ್ನು ಕಡೆಗಣನೆ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿಯೇ 7 ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಟಿಕೆಟ್ ನೀಡಿದೆ ಎಂದರು. ರಾಜ್ಯದ ಇತಿಹಾಸವನ್ನು ನೋಡೋದಾದರೆ ಲಿಂಗಾಯತರ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅಲ್ಲದೆ ಯಾವುದೇ ರೀತಿಯಲ್ಲಿ ಕಡೆಗಣನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಪ್ರದೀಪ್ ಶೆಟ್ಟರ್ ಅವರು ಗುಡುಗಿದ್ರು, ಒಂದಷ್ಟು ಜನಕ್ಕೆ ಟಿಕೆಟ್ ಮಿಸ್ ಆಯಿತು. ವ್ಯವಸ್ಥಿತವಾಗಿ ಲಿಂಗಾಯತರನ್ನು ತುಳಿಯೋ ಪ್ರಯತ್ನ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ಲಿಂಗಾಯತರ ಹೊರತಾಗಿ ಬಿಜೆಪಿಯಲ್ಲಿ ಪ್ರಾಬಲ್ಯ ಸಾಧಿಸೋಕೆ ಸಾಕಷ್ಟು ಜನ ಹೋರಾಟ ಮಾಡ್ತವ್ರೆ ಅಂತ ಇದಕ್ಕೆ ಮಹೇಶ್ ಟೆಂಕಿನಕಾಯಿ ಅವರು ಗುಡುಗಿದ್ದಾರೆ. ಮಹೇಶ್ ಟೆಂಕಿನಕಾಯಿ ಥರ ವ್ಯಂಗ್ಯ ಅನ್ನಿಸ್ತಿದೆ ಪ್ರದೀಪ್ ಶೆಟ್ಟರ್ ಅವರ ಹೇಳಿಕೆ ಅಂತ ಹೇಳಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಲಿಂಗಾಯತರನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗ್ತಾ ಇದೆ, ನಾಯಕರು ಲಿಂಗಾಯತ ನಾಯಕರನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಎಂದು ಕೂಡ ಕೇವಲ ಲಿಂಗಾಯತರಲ್ಲ, ಯಾವ ಜಾತಿಯನ್ನು ಕೂಡ ಕಡೆಗಣನೆ ಮಾಡತಕ್ಕಂಥ ಪರಿಸ್ಥಿತಿ ಬಂದಿಲ್ಲ, ಬರುವುದೂ ಇಲ್ಲ. ಇವತ್ತು ಲಿಂಗಾಯತರ ಕಡೆಗಣನೆ ಅಂದರೆ ನಮ್ಮ ಧಾರವಾಡ ಜಿಲ್ಲೆಯಿಂದ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ವಿ ಅಂದರೆ 7 ಸೀಟುಗಳನ್ನು ನಾವು ಲಿಂಗಾಯತರಿಗೆ ಕೊಟ್ಟೆ, ಬೇರೆ ಯಾರಿಗೆ ಕೊಟ್ಟಿಲ್ಲ. ನಾವು ಇವ್ರು ಕೇಳ್ತಾರಪ್ಪ ನೀ ಏನಿಲ್ಲ. ಹೀಗಾಗಿ ಎಲ್ಲ ಸೀಟುಗಳನ್ನು ಕೂಡ ನಾವು ಲಿಂಗಾಯತರಿಗೆ ಕೊಟ್ಟಿದ್ದೇವೆ, ಬೇರೆ ಕಡೆಗಣನೆ ಅನ್ನತಕ್ಕಂಥದ್ದು ಯಾವ ಕಾರಣಕ್ಕೂ ಬರೋದಿಲ್ಲ. ಒಂದೇ ಸ್ಪಷ್ಟತೆ ಇರಲಿ ನಮ್ಮ ಕಡೆಯಲ್ಲಿ.